गजानन पद्मार्कं गजानन महर्निशं अनेकदंतं भक्तानां एकदंतं उपास्महे एकदंतं उपास्महे ಹಿಂದಕ್ಕೆ ದೇವಾಸುರರ ಯುದ್ಧದೊಳ ನಮ್ಮ ಚಿಕ್ಕ ಮಾತೆಯಾದ ಕೈಕೇಯು ಪಡೆದ ವರಗಳಿಗೆ
ಭರತನಿಗೆ ಪಟ್ಟಕಟ್ಟಬೇಕೆಂದು ಆಲೋಚಿಸಿದ ಕಾರಣ ನಾನು 14 ವರ್ಷ ಅರಣ್ಯದಲ್ಲಿ ಕಾಲವನ್ನು ಕಳೆದು ಬರುವವರೆಗೆ ನೀನು ಮಾತಾ ಪಿತೃಗಳ ಪಾದ ಪೂಜೆಯನ್ನು ಮಾಡುತ್ತಲಿರು ಲಕ್ಷ್ಮಣ ಹೋಗು ನೀ ತಕ್ಷಣ ನಾನೊಂದು ಬರೀ ಹೇಳ್ತೇನೆ ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಹೇಳುವಂತವ ಅಣ್ಣನೇ ಲಾಲಿದು ಆದ ಕಾರಣ ನಿನ್ನನ್ನು ಬಿಟ್ಟು ಸರ್ವತಾ ಜೀವಿಸಲಾರನು ಅಣ್ಣ ಧೀರಾಭಿಗಣ್ಯ ಅಪ್ಪ ಲಕ್ಷ್ಮಣ ಅಣ್ಣೇನೆ ಜನನೇ ಜನಕರು ನಿನ್ನ ಪರವಾಗಿ ಹಂಬಲಿಸುವ ಕಾರಣ ನಿನ್ನನ್ನು ಹೋಗೆಂದು ಹೇಳಿದನೆ ವಿನಃ ನಿನ್ನನ್ನು ಬಿಟ್ಟು ನಾನೂ ಜೀವಿಸಲಾರೆ ಸೀತೆಯನ್ನು ಅಂತಃಪುರದಿಂದ ಬರಮಾಡುವಂತವನಾಗುತ್ತಮ್ಮ ಇದೇ ನಿನಗೆ ನಿಯಮ ನಿನ್ನ ಆಜ್ಞೆ ಪ್ರಕಾರವಾಗಲಿ ಅಣ್ಣೇನೆ Yeah.
ನೀನು ಅರಣ್ಯಕ್ಕೆ ಹೋಗಿ ಬರಬಹುದು ಆದರೆ ನಾನು ನಾನೊಬ್ಬನೇ ಹೇಗುವ ಕಾಲವೂ ಕರೆಯಲಿ ನಿನ್ನನ್ನು ಬಿಟ್ಟು ಸರ್ವಥಾ ಇರಲಾರನು ರಮಣ ಸದ್ಗುಣಾಭರಣ ಅಪ್ಪ ಲಕ್ಷ್ಮಣ ಅಣ್ಣೆಯನೇ ಸೀತೆಯು ನಿರ್ಭಾಗ್ಯಳು ನಿರ್ಭಾಗ್ಯಳು ಅರಣ್ಯಕ್ಕೆ ಬರುತ್ತಾಳಂತೆ ಬರಲಿ ತಡವಿಲ್ಲದೆ ಹೊರಡುವಂತವನಾಗುತ್ತಮ್ಮ ಇದೇ ನಮಗೆ ನಿಯಮ ನಿನ್ನ ಆಜ್ಞೆ ಪ್ರಕಾರವಾಗಿ ಅಣ್ಣೆಯನೇ ಹರಿಯುವಂತಹ ಗಂಗಾ ಭಾಗೀರಥೆಯನ್ನು ಭಾವಿಸಿ ದಾಟಿದವು ಇವುಗಳನ್ನು ನೋಡುತ್ತಾ ಮೆಲ್ಲ ಮೆಲ್ಲನೆ ಹರಿಯುವಂತವಳಾಗು ರಮಣಿ ನಡಿಯೇ ಜಾನಕಿ ಹರಿವ ಗಂಗೆಯನ್ನು ಹರಿಯುತ್ತಿರುವಂತಹ ಗಂಗಾ ಭಾಗೀರಥಿಯನ್ನು ಭಾವಿಸಿ ದಾಟಿದೆವು ಇವುಗಳನ್ನು ನೋಡುತ್ತಾ ಭಯಪಡದೆ ಮುಂದಕ್ಕೆ ಹೇಳಿಡು ಕಾಂತೆ ಅಹೇ ಕಾಂತೆ ಇದು ಅಲ್ಲದೆ ಮತ್ತೊಂದು ಬಾರಿ ಹೇಳುತ್ತೇನೆ ಚೆನ್ನಾಗಿ ಕೇಳುವಂತಳಾಗುತ್ತೆ ಇದ ನೋಡೆ ಹುಲಿ ಕರಡಿ ಹುಲಿ ಕರಡಿ ಸಿಂಹ ಕಾರ್ಪೂರಗಳನ್ನು ನೋಡುತ್ತಾ ಭಯಪಡದೆ ಮುಂದಕ್ಕೆ ಅಡಿಯಿಡುವಂತವಳಾಗು ಇದು ಅಲ್ಲದೆ ಕಾಂತೆ ನವಿಲು ವಟವೃಕ್ಷಾದಿ ಹಂಸ ಬೇರೆ ಬೇರೆ ಪಕ್ಷಿಗಳನ್ನು ನೋಡುತ್ತಾ ದಯವಿಟ್ಟು ಎದರದೆ ಮುಂದೆ ಅಡಕಿ ಅಡಿಯಿಡುವಂತವಳಾಗು ಕಾಂತೆ ಧೀಮಂತೆ ಅಯ್ಯೇ ಪ್ರಿಯ ನಾನೊಂದು ಮಾತು ಹೇಳುವೆನೆ ಕೇಳು ಅದೇನು ಚೆನ್ನಾಗಿ ಹೇಳುವಂತವಳಾಗು ನಡಿಯ ಲಕ್ಷ್ಮಣನು ಪರ್ಣಶಾಲೆಯನ್ನು ನಿರ್ಮಿಸಲು ಲಕ್ಷ್ಮಣನು
ಲಕ್ಷ್ಮಣನು ಕಾದು ಕುಳಿತಿರುವಾಗ ರಾಮನು ಇಂತೆಂದನು ಅಪ್ಪ ಲಕ್ಷ್ಮಣ ಅಣ್ಣಯ್ಯನೇ ನಮಗೆ ಬಹಳ ಹೊಟ್ಟೆ ಹಸಿವಾಗಿರುವುದು ಈ ಕ್ಷಣವೇ ಅರಣ್ಯಕ್ಕೆ ಹೋಗಿ ಹಣ್ಣು ಹಂಪಲಾದಿಗಳನ್ನು ತೆಗೆದುಕೊಂಡು ಬಂದು ನಮ್ಮ ಪ್ರಾಣಗಳನ್ನು ಸಂರಕ್ಷಣೆ ಮಾಡುವಂತವನಾಗುತ್ತಮ್ಮ ಇದೇ ನಿನಗೆ ನಿಯಮ ನಿನ್ನ ಆಜ್ಞೆ ಪ್ರಕಾರವಾಗಿ ಅಣ್ಣಯ್ಯನೇ ವನಕ್ಕೆ ಹೋದನು ವಾಂಛೆಯಿಂದ ಅಂತರಿಕ್ಷದ ಮೇಲೆ ಆಯುಧವು ನಿಂತಿರೆ ಅದರ ಹದವ ನೋಡುವೆನೆಂದು ಪೊದೆಯನು ಸವರನು ಅದರಲ್ಲಿ ರುಧಿರ ಪ್ರವಾಹ ಬರಲು ಎದರಿ ಭಯಪಟ್ಟು ಭಾವ್ಯನ ಕೊಂದೆನೆನುತ ಚಿತ್ತಾಕ್ರಾಂತನಾಗಿ ಸೋದನು ಲಕ್ಷ್ಮಣ ಪ್ರಕಾರವಾಗಿ ಲಕ್ಷ್ಮಣನ ಕೈಯಲ್ಲಿ ಜಂಬುಕಾಸುರ ಹತನಾಗಲು ಇತ್ತಲ ಶೂರ್ಪಾನತಿಯು ಬಗೆ ಬಗೆಯ ಭಕ್ಷಭೋಜನಗಳನ್ನು ತೆಗೆದುಕೊಂಡು ಬಂದು ಮಗನು ಹತನಾಗಿರುವುದನ್ನು ಕಂಡು ಈ ಪ್ರಕಾರವಾಗಿ ಶೋಕಿಸುತ್ತಿದ್ದಾಳೆ
ನಮೋ 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 ಲಕ್ಷ್ಮಣ ಸ್ವಾಮಿ ಐಶ್ವರ್ಯ ಮತ್ತು ಮೇಲಕ್ಕೆ ಹೇಳುವಂತಳಾಗ ಮಹಾಪರಸ್ತ್ರೀಯಳೇ ಅಹೇ ಪರಸ್ತ್ರೀಯಳೇ ನೀನಾರು ನಿನ್ನ ದಾವದೇಶ ನೀನಿಲ್ಲಿಗೆ ಬರಲು ಕಾರಣವೇನು ಸವಿಸ್ತಾರವಾಗಿ ಹೇಳುವಂತಳಾಗ ಮಹಾಪರಸ್ತ್ರೀಯಳೇ ಲಕ್ಷ್ಮಣ ಸ್ವಾಮಿ ನಾನೊಂದು ಮಾತು ಹೇಳುತ್ತೇನೆ ಕೇಳು ಅದೇನು ಚೆನ್ನಾಗಿ ಹೇಳುವಂತಳಾಗ ವಂದರ ಗಳಿಗೆ ಬಾಬಾ ಮನೋಹರ ಅಗೇ ಲಕ್ಷ್ಮಣ ಸ್ವಾಮಿ ನಾನೊಬ್ಬ ಗಂಧರ್ವ ಸ್ತ್ರೀಯರು ಗಂಧರ್ವ ಲೋಕದಲ್ಲಿ ನಿಮ್ಮ ಅಣ್ಣನಾದ ಶ್ರೀರಾಮನ ರೂಪವು ನಿನ್ನ ರೂಪವೂ ವ್ಯಾಪಿಸಿರುವುದು ನಿಮ್ಮಿಬ್ಬರನ್ನು ನೋಡಿ ನಾನು ಶ್ರೀರಾಮನನ್ನು ಮದುವೆ ಮಾಡಿಕೊಳ್ಳಲು ಹೋದರೆ ಆ ಶ್ರೀರಾಮಚಂದ್ರನು ನಾನು ಏಕಪತ್ನಿ ವ್ರತಸ್ಥನಾಗಿದ್ದೇನೆ ಆದ್ದರಿಂದ ಅರಣ್ಯದಲ್ಲಿ ನಮ್ಮ ತಮ್ಮನಿರುತ್ತಾನೆ ಆತನಲ್ಲಿಗೆ ಹೋಗಿ ನೀನು ಆತನನ್ನು ಮದುವೆ ಮಾಡಿಕೊಂಡು ಸುಖವಾಗಿರು ಎಂದು ಹೇಳಲು ಇಲ್ಲಿಗೆ ಬಂದನು ಆದರೆ ಹೇ ರಾಮಸ್ವಾಮಿ ನಾನು ಯಾವ ಕುರುಹು ಇಲ್ಲದೆ ಹೋದರೆ ಲಕ್ಷ್ಮಣ ಸ್ವಾಮಿ ಒಪ್ಪುವುದಿಲ್ಲ ಆದ್ದರಿಂದ ಏನಾದರೂ ಒಂದು ಕುರುಹು ಕೊಟ್ಟರೆ ಆ ಕುರುಹು ಆತನಿಗೆ ಕೊಟ್ಟು ಆತನನ್ನು ಮದುವೆ ಮಾಡಿಕೊಂಡು ಸುಖವಾಗಿರುತ್ತೇನೆಂದು ಹೇಳಲು ಆಗ ಶ್ರೀರಾಮಚಂದ್ರನು ನನ್ನ ಬೆನ್ನಿನ ಮೇಲೆ ಲಿಖಿತವನ್ನು ಬರೆದು ಕಳಿಸಿದ್ದಾನೆ ಈ ಲಿಖಿತವನ್ನು ನೋಡಿ ನನ್ನನ್ನು ಮದುವೆ ಮಾಡಿಕೊಂಡು ಸುಖವಾಗಿರುತ್ತೆ ಎಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ ಸಜ್ಜನ ಪ್ರೇಮಿ ಹಾಗೆ ಆಗಲಿ ಪ್ರಸ್ತ್ರೀಯಳೇ ನೀನು ಹಿಂದಿರುಗುವಂತವಳಾಗು ನಿನ್ನ ಬೆನ್ನಿನ ಮೇಲೆ ಲಿಖಿತವನ್ನು ನಾನು ನೋಡುತ್ತೇನೆ ಸ್ವಾಮಿಯಿಂದ ತನ್ನ ಕಿವಿ ಮೂಗುಗಳನ್ನು ಕೊಯ್ಸಿಕೊಂಡು ಅಪಮಾನ ಹೊಂದಿ ದಂಡಕಾರಣ್ಯದಲ್ಲಿರತಕ್ಕಂತಹ ಖರ ದೂಷಣ ತ್ರಿಸುರಾಸುರದಲ್ಲಿ ಮೊರೆ ಹೇಳಲು ಆ ರಕ್ಕಸರು ರಾಮ ಲಕ್ಷ್ಮಣರ ಮೇಲೆ ಯುದ್ಧ ಮಾಡಿ ಈ ಪ್ರಕಾರವಾಗಿ ಹತರಾಗುತ್ತಿದ್ದಾರೆ ತನ್ನ
ತಮ್ಮನ ಕೈಯಿಂದ ನನ್ನ ಕಿವಿಮುಗ ಈ ಪ್ರಕಾರವಾಗಿ ಶೂರ್ಪಾನಕಿಯು ಲಂಕಾಪುರ ಪಟ್ಟಣದ ಮುಂದೆ ಶೋಕಿಸಲು ಆಗ ಶೂರ್ಪಾನಕಿಯ ಧ್ವನಿಯನ್ನು ಕೇಳಿದ ರಾವಣಾಸುರನು ಇದೇನು ನಮ್ಮ ತಂಗಿಯಾದ ಶೂರ್ಪಾನಕಿ ಈ ಪ್ರಕಾರವಾಗಿ ಶೋಕಿಸಲು ಕಾರಣವೇನೆಂದು ರಾಜಸಭೆಗೆ ಈ ಪ್ರಕಾರವಾಗಿ ಬರುತ್ತಿದ್ದಾನೆ ಲೋಕವಿದ್ರಾವಣ
ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಬರುತ್ತೇನೆ. ಒಂದು ಕ್ಷಣಕಾಲ ಮಾತ್ರ ತಾವು ಉಸಿರುಸಬೇಕು.
ಮಂಡಲಗಳು ಏಳು ಹೆಡೆ ಸರ್ಪವು ದಯವಿಟ್ಟು ಈ ಏಳು ಮಂಡಲಗಳನ್ನು ದಾಟಿ ಬಂದು ನನಗೆ ಭಿಕ್ಷೆಯನ್ನು ನೀಡುವ ತಗೊಳ್ಳಾಗು ತಾಯಿ. ಅದೇ ಪ್ರಕಾರವಾಗಲಿ ಮುರಿಗೆ ಒಂದು ಮಂಡಲ ದಾಟಿ पार्वती पति हर हर महादेव लक्ष्मी रमण गोविंदा